श्री गणेशाय नमः, श्री गुरुभ्यो नमः, श्री सरस्वत्यै नमः, श्रीमात्रे नमः। भजे श्री चक्रमध्यस्थां दक्षिणोत्तरयोः सदां श्यामा वार्ताळि संसेव्यां भवानीं ललिताम्बिकां। एल्लरिगू नमस्कारगळु। आत्मीयरे, ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ 474ನೆಯ ಶ್ರೀನಾಮ ಯಶಸ್ವಿನಿ ಅನ್ನುವಂಥ ಶ್ರೀನಾಮವನ್ನು ಕುರಿತು ಚಿಂತನೆಯನ್ನು ಮಾಡುವ ಪ್ರಯತ್ನ ಮಾಡಿದೆವು. ಈಗ ಶ್ರೀಮಾತೆಯ 475ನೆಯ ಶ್ರೀನಾಮದಿಂದ ಹಿಡಿದು 484ನೆಯ ಶ್ರೀನಾಮ, ಒಟ್ಟು 10 ಶ್ರೀನಾಮಗಳು ವಿಶುದ್ಧಿ ಚಕ್ರ ನಿಲಯ, ರಕ್ತವರ್ಣ, ತ್ರಿಲೋಚನ, ಖಟ್ವಾಂಗಾದಿ ಪ್ರಹರಣ, ವದನೈಕ ಸಮನ್ವಿತ, ಪಾಯಸಾನ್ನ ಪ್ರಿಯ, ತ್ವತ್ಸ್ಥ, ಪಶುಲೋಕ ಭಯಂಕರಿ, ಅಮೃತಾದಿ ಮಹಾಶಕ್ತಿ, ಸಂವೃತ ಡಾಕಿನೇಶ್ವರಿ. ಇದು ಒಂದು ವಿಶೇಷವಾದ ಗುಂಪು. ಇಷ್ಟು ಮಾತ್ರವಲ್ಲ, 475ನೆಯ ಶ್ರೀನಾಮ ಈಗಾಗಲೇ ಆರಂಭ ಮಾಡಿದ್ದೇವೆ. ಈ 475ನೆಯ ನಾಮದಿಂದ ಹಿಡಿದು 534ನೆಯ ಶ್ರೀನಾಮದವರೆಗೆ, ಅಂದರೆ ಯಾಕಿಣ್ಯಂಬಾ ಸ್ವರೂಪಿಣಿ ಅನ್ನುವ ನಾಮದವರೆಗೆ ಒಂದು ವಿಶೇಷವಾದಂತಹ ಚಿಂತನೆಯನ್ನು ನಮಗೆ ವಶಿನ್ಯಾದಿ ವಾಗ್ದೇವತೆಗಳು ಕೊಡ್ತಾ ಇದ್ದಾರೆ. ಈ ಒಟ್ಟು 60 ನಾಮಗಳಲ್ಲಿ ಮತ್ತೆ ಪ್ರತ್ಯೇಕವಾಗಿ 7 ಗುಂಪುಗಳಿದ್ದಾವೆ. ಈ 7 ಗುಂಪುಗಳು 7 ಚಕ್ರಗಳನ್ನು ಪ್ರತಿನಿಧಿಸಿ ಆಯಾ ಚಿಂತನೆಯನ್ನು ವಿಶೇಷವಾಗಿ ಆಳವಾಗಿ ಕೊಡ್ತಾ ಇದೆ. ಮತ್ತು ಅಲ್ಲಿರಬಹುದಾದಂತಹ ಯೋಗಿನಿ ದೇವಿಯರ ಅನುಸಂಧಾನ, ಆ ದೇವಿಯ ಬಣ್ಣ, ರೂಪ, ಆಯುಧ, ಮುಖ, ನೈವೇದ್ಯ, ನಮ್ಮ ಶರೀರದಲ್ಲಿ ಯಾವ ಧಾತುವಿಗೆ ಆ ದೇವತೆಗಳು ಅಭಿಮಾನಿ ದೇವತೆಗಳಾಗಿದ್ದಾರೆ, ಈ ಯೋಗಿನಿ ದೇವಿಯ ವಾಸಸ್ಥಾನವಾದ ಆ ಪದ್ಮ ಅಥವಾ ಚಕ್ರದಲ್ಲಿ ದಳಗಳು ಎಷ್ಟಿದ್ದಾವೆ, ಅದು ಯಾವುದು, ಇಷ್ಟೆಲ್ಲ ಮಾಹಿತಿಯನ್ನು ಒಳಗೊಂಡಂತೆ ಆ 7 ಗುಂಪುಗಳು, 7 ಯೋಗಿನಿ ದೇವಿಯರು, ಸಪ್ತ ಧಾತುಗಳಲ್ಲಿ, ಮತ್ತು ಆ ಸಪ್ತ ಧಾತುಗಳು ನಮ್ಮ ಶರೀರ ಪೋಷಣೆ ಹೇಗೆ ಮಾಡ್ತಾ ಇದೆ, ಇಷ್ಟೆಲ್ಲ ವಿಶೇಷವಾದ ಚಿಂತನೆಯನ್ನು ಒಳಗೊಂಡಂತಹ ಶ್ರೀನಾಮಗಳಿದು ಅಂತ. ಅಷ್ಟು ಮಾತ್ರವಲ್ಲ, ಈ ನಾಮವನ್ನು ನೀವು ಗಮನಿಸಿದರೆ ವಿಶುದ್ಧಿ ಚಕ್ರ ನಿಲಯ ಅಂತ ಆರಂಭ ಮಾಡಿದ್ದಾರೆ. ಅದು ಕಂಠ ಪ್ರದೇಶದಲ್ಲಿರಬಹುದಾದಂಥ ಚಕ್ರ. ಅದಾದ ಮೇಲೆ ವರ್ಣನೆ ಮಾಡಿರುವಂಥದ್ದು ಅನಾಹತದ ಬಗ್ಗೆ, ಅದಾದ ಮೇಲೆ ವರ್ಣನೆ ಮಾಡಿರುವಂಥದ್ದು ಮಣಿಪುರ, ಸ್ವಾಧಿಷ್ಠಾನ, ಮೂಲಾಧಾರ. ಇದಾದ ಮೇಲೆ ಮತ್ತೆ ಮೇಲೆ ಬರ್ತಾರೆ ಆಜ್ಞಾಚಕ್ರ, ಹುಬ್ಬುಗಳ ನಡುವೆ ಇರಬಹುದಾದಂಥದ್ದು. ಅದೂ ಆದ ಮೇಲೆ ಕೊನೆಯದಾಗಿ ಸಹಸ್ರಾರ ಚಕ್ರದ ವರ್ಣನೆ ಕ್ರಮವಾಗಿ ಹೀಗೆ ಬಂದಿದೆ. ಇದು ಯಾವ ರೀತಿಯ ಕ್ರಮ ಅನ್ನುವಂಥ ಪ್ರಶ್ನೆ ಕೆಲವರಿಗೆ ಏಳಬಹುದು, ಕೆಲವರು ಯೋಚಿಸಬಹುದು. ಇಲ್ಲ, ಮೊದಲಾಗಿರಬಹುದಾದಂತಹ ಮೂಲಾಧಾರದಿಂದಲಾದರೂ ಆರಂಭವಾಗಬೇಕು, ಅಥವಾ ಮೇಲಿನಿಂದ ಹೇಳುವ ಕ್ರಮದಲ್ಲಿ ನೋಡುವುದಾದರೆ ಸಹಸ್ರಾರದಿಂದಲಾದರೂ ಆರಂಭವಾಗಬೇಕಾಗಿತ್ತು. ಈ ಎರಡೂ ಅಲ್ಲದೆ ಮಧ್ಯದ ಕಂಠ ಪ್ರದೇಶದ ವಿಶುದ್ಧಿ ಚಕ್ರ ಅಂತ ಹೇಳಿ ಆರಂಭ ಮಾಡಿದ್ದಾರಲ್ಲ, ಇದರ ಕಾರಣವೇನು ಅಂತ ಪ್ರಶ್ನೆ ಮಾಡಿದರೆ ಜ್ಞಾನಿಗಳು ಉಪಾಸಕರು ಅದಕ್ಕೆ ಹಲವು ಕಾರಣಗಳನ್ನು ಹೇಳಿದ್ದಾರೆ. ಮೊದಲನೆಯ ಕಾರಣ, ವಿಶುದ್ಧಿ ಚಕ್ರವು ಆಕಾಶತತ್ವ, ಪಂಚಭೂತಗಳಲ್ಲಿ ಮೊದಲನೆಯದ್ದೇ ಈ ಆಕಾಶತತ್ವ. ಅನಾಹತ ವಾಯುತತ್ವ ಎರಡನೆಯದು, ಮಣಿಪುರ ಅಗ್ನಿತತ್ವ ಮೂರನೆಯದು, ಸ್ವಾಧಿಷ್ಠಾನ ಜಲತತ್ವ ನಾಲ್ಕನೆಯದು, ಮೂಲಾಧಾರ ಭೂತತ್ವ ಐದನೆಯದು. ಇದಾದ ಮೇಲೆ ಈ ಪಂಚಭೂತಗಳನ್ನು ನಿಗ್ರಹಿಸುವಂಥ ಅಂತಃಕರಣದ ಪ್ರತೀಕವಾಗಿ ಮನಸ್ತತ್ವದ ಚಕ್ರ, ಆಜ್ಞಾಚಕ್ರ ಹುಬ್ಬುಗಳ ನಡುವೆ, ಅದು ಆರನೆಯದಾಗಿ ಹೇಳಿದ್ದಾರೆ. ಇಂತಹ ಶರೀರ ರಚಿಸಿದಂತಹ ಶಿವಶಕ್ತಿಗಳ ಐಕ್ಯಸ್ಥಾನ ಬ್ರಹ್ಮಸ್ಥಾನ ಸಹಸ್ರಾರ ಚಕ್ರದಲ್ಲಿ. ಈ ಕಾರಣದಿಂದ ವಿಶುದ್ಧಿ ಚಕ್ರ ನಿಲಯ ಅಂತ ಮೊದಲಾಗಿ ಹೇಳಿದ್ದಾರೆ. ಇನ್ನು ಎರಡನೆಯ ಕಾರಣ ನೋಡುವುದಾದರೆ, ವಿಶುದ್ಧಿ ಚಕ್ರದಲ್ಲಿರಬಹುದಾದಂತಹ ಯೋಗಿನಿ ದೇವಿಯ ಮುಖದ ಸಂಖ್ಯೆ 1, ಅದಾದ ಮೇಲೆ 2, 3, 4, 5, 6, ಹೀಗೆ ಮುಖಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ.
ಈ ಕಾರಣದಿಂದ ವಿಶುದ್ಧಿ ಚಕ್ರ ನಿಲಯ ಅನ್ನುವುದನ್ನು ಮೊದಲನೆಯದಾಗಿ ಹೇಳಿದ್ದಾರೆ. ಇನ್ನು ಮೂರನೆಯ ಕಾರಣ ಅಂತ ಹೇಳುವುದಾದರೆ, ಈ ಆರು ಚಕ್ರಗಳ ಪದ್ಮಗಳ ದಳದಲ್ಲಿ ವರ್ಣಮಾಲೆಯ 50 ಅಕ್ಷರಗಳೇ ಬೀಜಾಕ್ಷರಗಳಾಗಿದೆ ಮತ್ತು ಈ ಬೀಜಾಕ್ಷರಗಳೇ ಆಯಾ ಚಕ್ರದಲ್ಲಿನ ಪದ್ಮದ ದಳಗಳಾಗಿದೆ. ಹೀಗಾಗಿ ಈ ವಿಶುದ್ಧ ಚಕ್ರದಲ್ಲಿ ವರ್ಣಮಾಲೆಯಲ್ಲಿನ ಆ ಇಂದ ಹಿಡಿದು ಅಹ ಅನ್ನುವ ತನಕ ಸ್ವರಗಳೇ ಬೀಜಾಕ್ಷರಗಳೇ ಇದ್ದಾವೆ. ಈ ಕ್ರಮವನ್ನು ಹೊಂದಿಸಿ ಮುಂದಿನ ಚಕ್ರಗಳನ್ನು ಹೇಳಲಾಗಿದೆಯಾದ ಕಾರಣದಿಂದ ಮೂರನೆಯ ಕಾರಣ ಆ ಅನ್ನುವಂಥ ಅಕ್ಷರದಿಂದ ಪ್ರಾರಂಭವಾಗಿರುವ ಕಾರಣದಿಂದಾಗಿ ವಿಶುದ್ಧಿ ಚಕ್ರ ನಿಲಯ ಅನ್ನುವುದನ್ನು ಮೊದಲು ಹೇಳಿದ್ದಾರೆ. ಇನ್ನು ನಾಲ್ಕನೆಯ ಪ್ರಧಾನವಾದ ಕಾರಣವನ್ನು ನೋಡುವುದಾದರೆ, ಗರ್ಭದಲ್ಲಿ ಶುಕ್ಲಶೋಣಿತ ಮಿಶ್ರಣದಿಂದ ಬೆಳವಣಿಗೆಯಾಗುವಂಥ ಮಾಂಸದ ಪಿಂಡವಾಗಿ 7 ತಿಂಗಳಲ್ಲಿ ಪೂರ್ಣತ್ವವನ್ನು ಹೊಂದಿ ಜೀವ ಚೈತನ್ಯವನ್ನು ಪಡೆಯುತ್ತೆ ಆ ಮಾಂಸದ ಪಿಂಡವಾಗಿದ್ದಂಥ ಶಿಶು. ನಾನು ಎಂಬತಕ್ಕಂಥ ಸ್ಪೃಹ ಅಂದರೆ ಜ್ಞಾನ ಆ ಮಗುವಿಗೆ ಆಗ ಬರುತ್ತೆ. ಇನ್ನು 8-9 ತಿಂಗಳಲ್ಲಿ ಆ ಮಗು ದೈಹಿಕವಾಗಿ ಪುಷ್ಟಿಯನ್ನು ಪಡೆದು ಬೆಳವಣಿಗೆಯನ್ನು ಇನ್ನು ಸ್ವಲ್ಪ ಹೊಂದುತ್ತೆ. ಆದರೆ ಇಲ್ಲಿ ಶಿಶುವಿನ ಬೆಳವಣಿಗೆ ಆಗುವುದು ಪ್ರಧಾನವಾಗಿ ಮೊದಲ 7 ತಿಂಗಳು ಮಾತ್ರ. ಕೇವಲ ಮಾಂಸದ ಮುದ್ದೆಯಂತಿರಬಹುದಾದಂತಹ ಆ ಶರೀರಕ್ಕೆ ಯಾವ ಯಾವ ಯೋಗಿನಿ ದೇವಿಯರು ಈ ಶರೀರವನ್ನು ಯಾವ ಯಾವ ಬೆಳವಣಿಗೆ ಆಗಬೇಕೋ ಆಯಾ ಬೆಳವಣಿಗೆ ಆಗುವಂತೆ ನೋಡಿಕೊಳ್ಳುತ್ತಾರೆ. ಇದರಲ್ಲಿ ಈ ವಿಶುದ್ಧಿ ಚಕ್ರ ಎಂಬತಕ್ಕಂಥ ಚಕ್ರದಲ್ಲಿರಬಹುದಾದಂಥ ದೇವಿಯೇ ಶರೀರ ಬೆಳವಣಿಗೆಗೆ ಕಾರಣಳಾದವಳು ಅಂತ ಹೇಳಿ ಶಾಸ್ತ್ರಜ್ಞರು ಮೊದಲನೆಯ ಚಕ್ರವಾಗಿ ವಿಶುದ್ಧಿ ಚಕ್ರನ್ನ ಅಂತ ಹೇಳಿದ್ದಾರೆ. ಇನ್ನು ಈ ಶ್ರೀನಾಮಗಳನ್ನು ಅನುಸಂಧಾನವಾಗಿ ವಿಶೇಷವಾಗಿ ಗರ್ಭಿಣಿ ಸ್ತ್ರೀಯರು ಮಾಡಬೇಕು ಅಂತ. ಯಾಕೆ ಅಂದರೆ ಗರ್ಭವಾದ ಮೊದಲ ತಿಂಗಳಿಂದ ಆರಂಭಿಸಿ ಆಯಾ ದೇವಿಯನ್ನು ಆಯಾ ಚಕ್ರದಲ್ಲಿ ಭಾವಿಸಿ ಆಯಾ ನೈವೇದ್ಯಗಳಿಂದ ಆ ದೇವಿಯನ್ನು ಪೂಜಿಸಿದರೆ ಆ ಗರ್ಭಸ್ಥ ಶಿಶುವು ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯಪೂರ್ಣವಾಗಿ ಹುಟ್ಟಿ ಬರುತ್ತೆ ಅಂತ ಹೇಳಿ ಶಾಸ್ತ್ರಜ್ಞರು ಹೇಳಿದ್ದಾರೆ. ಮತ್ತು ಈ ಯೋಗಿನಿ ದೇವಿಯರ ಪ್ರಾರ್ಥನೆ ನಾವೂ ಸಹ ಮಾಡಬೇಕು, ಕೇವಲ ಗರ್ಭಿಣಿ ಸ್ತ್ರೀಯರು ಮಾತ್ರ ಅಂತ ನಿಲ್ಲುವುದಲ್ಲ. ಯಾಕೆ ಅಂದರೆ ನಾವು ಒಂದು ಕಾಲದಲ್ಲಿ ಗರ್ಭಸ್ಥರಾಗಿಯೇ ಇದ್ದವು, ಗರ್ಭಸ್ಥರಾಗಿಯೇ ಹೊರಗಡೆ ಬಂದಿದ್ದೇವೆ. ಆದ್ದರಿಂದ ಹೊರಗಡೆ ಬಂದ ನಾವೂ ಸಹ ಆ ಅಮ್ಮನನ್ನು ಯೋಗಿನಿ ದೇವತೆಗಳನ್ನು ಪೂಜಿಸಿದರೆ ನಮ್ಮಲ್ಲೂ ಸಹ ಆ ಧಾತುಗಳು ಪುಷ್ಟಿಯನ್ನು ಹೊಂದಿ ಶರೀರ ರಕ್ಷಣೆಯನ್ನು ಮಾಡುತ್ತಾರೆ ಅನ್ನುವಂಥ ಚಿಂತನೆಯನ್ನು ಹೇಳಿದ್ದಾರೆ. ಇಷ್ಟು ಸುದೀರ್ಘವಾದ ಪೀಠಿಕೆಯೊಂದಿಗೆ ಈಗ ಈ 10 ನಾಮಗಳ ಚಿಂತನೆಯನ್ನು ಆರಂಭವನ್ನು ಮಾಡೋಣ. ವಿಶುದ್ಧಿ ಚಕ್ರ ನಿಲಯ, ಇಲ್ಲಿರಬಹುದಾದಂಥ ಯೋಗಿನಿ ದೇವತೆಯ ಸ್ವರೂಪವಾಗಿ ಶ್ರೀಲಲಿತೆ ವಿಶುದ್ಧಿ ಎನ್ನುವ ಚಕ್ರದಲ್ಲಿ ಇದ್ದಾಳೆ, ಸ್ಥಿತಳಾಗಿದ್ದಾಳೆ. ಇಲ್ಲಿ ಸ್ಥಿತಳಾಗಿರುವಂತಹ ಶ್ರೀಮಾತೆ ಅಂದರೆ ಆ ಯೋಗಿನಿ ದೇವಿ ಹೇಗಿದ್ದಾಳೆ ಅಂದರೆ ರಕ್ತವರ್ಣ, ಕೆಂಪು ಬಣ್ಣದ ದೇಹವನ್ನು ಹೊಂದಿದ್ದಾಳೆ. ಮಾತೃಗರ್ಭದಲ್ಲಿ ಮೊಟ್ಟ ಮೊದಲು ಏರ್ಪಟ್ಟಂಥ ಶುಕ್ಲಶೋಣಿತ ಮಿಶ್ರಣವನ್ನು ಗಟ್ಟಿಗೊಳಿಸುವಂಥ ದೇವಿಯು ಈ ಚಕ್ರದ ಯೋಗಿನೀ ದೇವಿ. ಇದು ಪಿಂಡೋತ್ಪತ್ತಿಯ ಪ್ರಥಮ ದೆಸೆ ಅಂತ ಹೇಳಿದ್ದಾರೆ. ಇದು ಸರಿಯಾಗಿ ನಿಂತರೆ ಮಾತ್ರ ಮುಂದೆ ಮಾಂಸದ ಮುದ್ದೆಯು ಮಗುವಾಗಿ ಬೆಳವಣಿಗೆ ಆಗಲು ಸಾಧ್ಯವಾಗುತ್ತೆ. ಹೀಗಾಗಿ ಈ ಯೋಗಿನೀ ದೇವಿಯನ್ನು ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಈ ದೇವಿಯು ತ್ರಿಲೋಚನ ಅಂದರೆ 3 ಕಣ್ಣುಗಳನ್ನು ಹೊಂದಿರುವಂತಹ ದೇವಿಯಾಗಿದ್ದಾಳೆ. ಖಟ್ವಾಂಗಾದಿ ಪ್ರಹರಣ ಎಂದು ಆಯುಧಗಳ ಬಗ್ಗೆ ಹೇಳಿದ್ದಾರೆ. ಖಟ್ವಾಂಗ ಆದಿ ಅಂದರೆ ಖಟ್ವಾಂಗವೇ ಮೊದಲಾದಂಥ ಆಯುಧ ಧಾರಿಯಾಗಿದ್ದಾಳೆ. ಅದು ಯಾವುದು ಅಂದರೆ ಖಟ್ವಾಂಗ, ಖಡ್ಗ, ತ್ರಿಶೂಲ, ಚರ್ಮಗಳನ್ನು ಧರಿಸಿರಬಹುದಾದ ಚತುರ್ಭುಜಾಲಂಕೃತಳಾಗಿದ್ದಾಳೆ. ಈ ಖಟ್ವಾಂಗ ಅಂದರೆ ಮಂಚದ ಕಾಲು ಅಂತಲೂ ಹೇಳ್ತಾರೆ. ಮತ್ತು ಇಲ್ಲಿ ಅರ್ಥೈಸಬೇಕಾದದ್ದು ವಿಶೇಷವಾದ ಚಿಂತನೆ ಅಂದರೆ ನಮ್ಮ ಬೆನ್ನುಮೂಳೆಯೇ ದಂಡ,
ಮೇಲಿರಬಹುದಾದಂಥ ಕಪಾಲ ಶಿರಸ್ಸು ಇದನ್ನ ದಂಡವಾಗಿ ಆಕೆ ಧರಿಸಿರ್ತಾಳೆ. ಕಟ್ಟುವಾಂಗಾದಿ ಪ್ರಹರಣ ಅಂತ. ಇಂತಹ ದೇವಿಗೆ ವದನೈಕ ಸಮನ್ವಿತ, ಒಂದು ಮುಖವನ್ನ ಹೊಂದಿದ್ದಾಳೆ. ಆ ಒಂದು ಮುಖದಿಂದ ಪ್ರಕಾಶಮಾನವಾಗಿ ಕಾಣ್ತಾ ಇದ್ದಾಳೆ. ಈ ದೇವಿಗೆ ಪ್ರಿಯವಾದ ನೈವೇದ್ಯ ಅಂತಂದ್ರೆ ಪಾಯಸಾನ್ನ ಪ್ರಿಯ. ಪಾಯಸಾನ್ನ ಅಂದ್ರೆ ಈ ದೇವಿಗೆ ತುಂಬ ಇಷ್ಟವಂತೆ. ಬಹಳಷ್ಟು ಜನ ಪಾಯಸಾನ್ನ ಅಂದ್ರೆ ಅನ್ನವನ್ನು ಮಾಡಿಬಿಡ್ತಾರೆ, ಅದರಲ್ಲಿ ಹಾಲನ್ನು ಮಿಶ್ರಣ ಮಾಡಿ ಏನೋ ಸಿಹಿ ಮಾಡಿ ಇಟ್ಬಿಡ್ತಾರೆ. ಅದೆಲ್ಲ ಕ್ರಮ, ಶಾಸ್ತ್ರ ಅದನ್ನ ಒಪ್ಪುವುದಿಲ್ಲ. ಮಂತ್ರಶಾಸ್ತ್ರವೇ ವಿಶೇಷವಾಗಿ ಹೇಳಿದೆ ಪಾಯಸಾನ್ನ ಮಾಡುವ ಕ್ರಮ ಹೇಗೆ ಅಂತ. ತಂಡುಳೇಶು ಕ್ಷಿಪೇತ್ ಕ್ಷೀರಂ ದ್ವಿಗುಡಂ ವಾಥದರ್ಥಕಂ ಅಲಾಭೇ ವಿನ್ಯಸೇ ತೋಯಂ ತಸ್ಯಾರ್ಥಂ ಗೋಘೃತಂ ಪರಂ ತಂಡುಲಾರ್ಧನ್ ಭಿನ್ನಾತ್ ಮುದ್ಗಾನ್ ಗುಣವನ್ಯಸ್ಯ ಪಾವಯೇತ್ ನಿವೇದಯೇತ್ ತಥೋ ಮಂತ್ರಿ ಪಾಯಸಾನ್ನಂ ಶಿವಾಯ ಚ ಅಂತ ಮಂತ್ರಶಾಸ್ತ್ರದಲ್ಲಿ ಹೇಳಲಾಗಿದೆ. ಅಂದರೆ ಶಿವನಿಗೂ ಇದು ಬಹಳ ಪ್ರಿಯವಾಗಿರಬಹುದಾದಂಥ ಸಿಹಿ ಪದಾರ್ಥ. ಹಾಲಿನಲ್ಲಿ ಅಕ್ಕಿಯನ್ನು ಬೇಯಿಸಿ ಬೆಲ್ಲವನ್ನು ಹಾಕಿ ಹಸುವಿನ ತುಪ್ಪವನ್ನೇ ಉಪಯೋಗಿಸಬೇಕು. ಏಲಕ್ಕಿ, ಗೋಡಂಬಿ, ದ್ರಾಕ್ಷಿ ಹೀಗೆ ಮುಂತಾದ ಪದಾರ್ಥಗಳಿಂದ ಮಾಡಿದ ಪಕ್ವಾನ್ನವಾದ ಪಾಯಸಾನ್ನವನ್ನೇ ದೇವಿ ಇಷ್ಟಪಡ್ತಾಳೆ. ಯಾವುದೇ ಪದಾರ್ಥಗಳು ದೇವರಿಗೆ ನಿವೇದನೆ ಮಾಡಿ ಸ್ವೀಕರಿಸಿದರೆ ಅದರ ಪ್ರಭಾವದಿಂದಾಗಿ ನಮ್ಮ ಮನಸ್ಸು, ನಮ್ಮ ಆಲೋಚನೆಗಳು ಶುದ್ಧವಾಗಿರುತ್ತೆ ಅಂತ ಹೇಳಿ ಉಪನಿಷತ್ತುಗಳು, ವೇದಗಳು ಹೇಳುತ್ತೆ. ಆದ್ದರಿಂದ ದೇವರಿಗೆ ನೈವೇದ್ಯ ಮಾಡ್ತಾ ಇದ್ದೀವಿ ಅಂದರೆ ದೇವರಿಗೆ ಹೊಟ್ಟೆ ಹಸಿವಾಗಿದೆ ಎನ್ನುವ ಅರ್ಥ ಅಲ್ಲ. ನಮಗೆ ಹಸಿವಾಗಿರುತ್ತೆ, ನಮ್ಮ ಹೊಟ್ಟೆಗೆ ಸೇರಬಹುದಾದ ಆಹಾರದಲ್ಲಿ ಯಾವುದೇ ದೋಷ ಇದ್ದರೂ ಭಗವಂತನ ದೃಷ್ಟಿ ಬಿದ್ದರೆ ಆ ಪದಾರ್ಥ ಪ್ರಸಾದವಾಗತ್ತೆ, ತನ್ಮೂಲಕ ಅದು ಶುದ್ಧವಾಗತ್ತೆ, ಅನ್ನಾದಿ ದೋಷಗಳು ಹೋಗುತ್ತೆ ಅದರಲ್ಲಿರಬಹುದಾಗಿರತಕ್ಕಂಥದ್ದು. ಅದನ್ನು ನಾವು ಸ್ವೀಕರಿಸಿದರೆ ನಮ್ಮ ಮನಸ್ಸು, ಆಲೋಚನೆ ಶುದ್ಧವಾಗಿರುತ್ತೆ. ದೈವಕ್ಕೆ ಬೇಕಾಗಿಲ್ಲ, ದೈವ ನಿತ್ಯ ತೃಪ್ತ ಅಂತ ಹೇಳಿದ್ದಾರೆ. ಇನ್ನು ಈ ದೇವಿಯು ನಮ್ಮ ಶರೀರದ ಚರ್ಮ ಎನ್ನುವ ಧಾತುವಿನಲ್ಲಿ ಸ್ಥಿತಳಾಗಿದ್ದಾಳೆ. ಆದ್ದರಿಂದ ತುವಕ್ಸ್ಥ ಅಂತ ಹೇಳಿ ವರ್ಣನೆ ಮಾಡಿದ್ದಾರೆ. ಈ ದೇವಿಯು ಪಶುವೃತ್ತಿಯನ್ನು ಹೊಂದಿದಂತಹ ಅಜ್ಞಾನಿಗಳ ಪಾಲಿಗೂ ಮತ್ತು ಯಾವಾತನು ಅದ್ವೈತ ವಿಹೀನನೋ ಅವನ ಪಾಲಿಗೂ ಭಯಂಕರಿಯಾಗಿದ್ದಾಳೆ. ಪಶುಲೋಕ ಭಯಂಕರಿ ಅಂತ ವರ್ಣನೆ ಮಾಡಿದ್ದಾರೆ. ಅದಕ್ಕೆ ಉಪನಿಷತ್ ವಾಕ್ಯ ಉದಾಹರಿಸ್ತಾರೆ. ಅಥಯೋನ್ಯಾಂ ದೇವತಾ ಉಪಾಸ್ತೇನ್ಯೋ ಸಾವನ್ಯೋ ಅಹಮಸ್ಮೀತಿ ನ ಸ ವೇದ ಯಥ ಪಶುರೇವಂ ಸ ದೇವಾನಾಂ ಅಂತ. ಯಾವನು ನನ್ನಲ್ಲಿರಬಹುದಾದ ಆತ್ಮನಿಗೂ ಪರಮಾತ್ಮನಿಗೂ ಭೇದವನ್ನು ಉಂಟು ಮಾಡುತ್ತಾನೋ ಅವನಿಗೆ ಭಯ ಅನ್ನತಕ್ಕಂಥದ್ದು ಇದ್ದೇ ಇರುತ್ತೆ. ಆ ರೀತಿಯಾಗಿ ಭೇದವನ್ನು ಉಂಟು ಮಾಡುವವನ್ನ ಪಶುಸ್ಥಾಯಿಯಲ್ಲಿ ನೋಡ್ತಾರೆ ದೇವತೆಗಳು ಅಂತ ಉಪನಿಷತ್ ವಾಕ್ಯ ಹೇಳುತ್ತೆ. ಹೀಗಾಗಿ ಇಂತಹ ಅಜ್ಞಾನಿಗಳ ಪಾಲಿಗೆ ದೇವಿಯು ಭಯಂಕರಿಯಾಗಿರ್ತಾಳೆ. ಆದ್ದರಿಂದ ಪಶುಲೋಕ ಭಯಂಕರಿ. ಇನ್ನು ಈ ಯೋಗಿನಿ ದೇವಿಯು ನಮ್ಮ ಕಂಠ ಪ್ರದೇಶದಲ್ಲಿರಬಹುದಾದ ವಿಶುದ್ಧ ಚಕ್ರದಲ್ಲಿ 16 ದಳಗಳಿದ್ದಾವೆ. ಆ 16 ದಳಗಳಲ್ಲಿ ಅಮೃತಾದಿ ಮಹಾಶಕ್ತಿ ಸಂವೃತ, ಅಮೃತ ಇತ್ಯಾದಿ ಮಹಾಶಕ್ತಿಗಳಿಂದ ಆವೃತಳಾಗಿದ್ದಾಳೆ ಇಲ್ಲಿರಬಹುದಾದ ಡಾಕಿನಿ ಎಂಬತಕ್ಕಂಥ ಯೋಗಿನಿ ದೇವಿ. ಹಾಗಾದರೆ ಈ 16 ದಳಗಳಲ್ಲಿ ಇರಬಹುದಾದಂಥ ಅಮೃತಾದಿ ಅಂತ ಹೇಳಿದ್ದಾರಲ್ಲ, ಅಮೃತ ಇತ್ಯಾದಿ ಅಂತ, ಹಾಗಾದರೆ ಆ ಉಳಿದ ದೇವಿಯರು ಮಹಾಶಕ್ತಿಯರು ಯಾರು ಅಂತ ಹೇಳಿ ಶಾಸ್ತ್ರಗಳು ವರ್ಣನೆಯನ್ನು ಮಾಡಿದೆ. ಅದೇ ನಾವು ಪ್ರತಿನಿತ್ಯ ಪಠಿಸಬಹುದಾದಂಥ ವರ್ಣಮಾಲೆಯಲ್ಲಿನ ಆ ಇಂದ ಅಹಾ ತನಕ ಇರಬಹುದಾದ ಅಕ್ಷರಾದಿ ದೇವತೆಗಳು ಅಂತ. ಹೀಗಾಗಿ ಇದನ್ನು ಹೇಳಿದರೆ ನಮ್ಮ ನಾಲಿಗೆ ಶುದ್ಧವಾಗತ್ತೆ, ನಮ್ಮ ಬುದ್ಧಿ ಶುದ್ಧವಾಗತ್ತೆ, ನಮ್ಮ ಮನಸ್ಸು ಶುದ್ಧವಾಗತ್ತೆ. ಹೀಗಾಗಿ ಒಮ್ಮೆ ಆ ದೇವಿಯರನ್ನ ವರ್ಣಮಾಲೆಯನ್ನ ಸ್ಮರಣೆ ಮಾಡಿಬಿಡೋಣ. ಆ ಆ ಇ ಈ ಉ ಊ ರ್ ರ್ ಎ ಏ ಐ ಓ ಓ ಔ ಅಂ ಅಹ.
ಇದು ಕೇವಲ ಅಕ್ಷರಗಳು ಸ್ವರಗಳು ಪ್ರಾಣಾಕ್ಷರಗಳು ಅಂತ ನಿಲ್ಲಬಾರದು ಇದೆಲ್ಲ ಶಕ್ತಿ ದೇವತೆಗಳು ಅಂತ ತಿಳಿಯಬೇಕು ಅದಕ್ಕಾಗಿ ಹೇಳ್ತಾರೆ ಈ 16 ಅಕ್ಷರಗಳು 16 ದೇವಿಯರು ಅಂತ ಸ್ವಲ್ಪ ಗಮನಿಸಿ ಅಮೃತ ಆಕರ್ಷಿಣಿ ಇಂದ್ರಾಣಿ ಈಶಾನಿ ಉಷಕೇಶಿ ಊರ್ಧ್ವ ರುದ್ಧಿದ ಋಕಾರಿ ಯಲಾದೇವಿ ಏಕಪಾದ ಐಶ್ವರ್ಯ ಓಮಾತ ಓಂಕಾರಿ ಔಷಧ ಅಂಬಿಕಾ ಅಕ್ಷರ ಈ 16 ಬೀಜಾಕ್ಷರಗಳು 16 ದೇವಿಯರ ಸ್ವರೂಪರಾಗಿದ್ದಾರೆ ಈ 16 ಅಕ್ಷರಗಳನ್ನು ನಾವು ಉಚ್ಚರಿಸಬೇಕಾದರೂ ಸಹ ಈ 16 ದೇವಿಯರ ಅನುಗ್ರಹ ಚೆನ್ನಾಗಿರಬೇಕು ಹೀಗಾಗಿ ಇಂತಹ 16 ಅಮೃತಾದಿ ದೇವಿಯರಿಂದ ಆ ವಿಶುದ್ಧ ಪದ್ಮ 16 ದಳಗಳಿಂದ ಕೂಡಿದೆ ದಳಗಳೇ ಈ 16 ದೇವಿಯರಾಗಿದ್ದಾರೆ ಅಂತಲಾದರೂ ಹೇಳಬಹುದು ಅಥವಾ ಈ 16 ದಳಗಳಲ್ಲಿ ಈ ದೇವಿಯರು ನೆಲೆಸಿರುತ್ತಾರೆ ಹೀಗಾಗಿ ಇಂತಹ ಅಮೃತಾದಿ ಅನೇಕಾನೇಕ ದೇವಿಯರಿಂದ ಆವೃತಳಾಗಿರಬಹುದಾದಂತಹ ಅಲ್ಲಿರಬಹುದಾದ ಯೋಗಿನಿ ದೇವಿ ಪ್ರಧಾನವಾದ ದೇವಿ ಯಾರಪ್ಪ ಅಂದರೆ ಡಾಕಿನಿ ಅನ್ನತಕ್ಕಂಥ ಶ್ರೀಮಾತಾ ಸ್ವರೂಪಳು ಅಂತ ಹೇಳಿ ವಶಿನ್ಯಾದಿ ವಾಗ್ದೇವತೆಗಳು ವರ್ಣನೆಯನ್ನು ಮಾಡಿದ್ದಾರೆ ಆತ್ಮೀಯರೇ ಯಾರಿಗೆಲ್ಲ ಚರ್ಮ ವ್ಯಾಧಿ ಇದೆಯೋ ಅವರು ಈ ಶ್ರೀನಾಮಗಳನ್ನು ಪ್ರತಿನಿತ್ಯ ಉಭಯ ಸಾಯಂ ಸಂಧ್ಯಾಕಾಲಗಳಲ್ಲಿ ಶ್ರೀಮಾತ್ರೇ ನಮಃ ಅಂತ ಹೇಳಿ ಆರಂಭ ಮಾಡಿ ಮತ್ತೆ ಶ್ರೀಮಾತ್ರೇ ನಮಃ ಅಂತ ಹೇಳಿ ಜಪ ಮಾಡಿ ನಿಲ್ಲಿಸುವಂಥದ್ದು ಬಹಳ ಶ್ರೇಷ್ಠವಾದಂಥ ಸಾಧನೆಯಾಗತ್ತೆ ಚರ್ಮ ರೋಗ ಇದ್ದವರಿಗೆ ಅದು ದೂರವಾಗತ್ತೆ ಎನ್ನುವಂಥದ್ದೇ ಶಾಸ್ತ್ರಜ್ಞರು ಇದನ್ನು ಅಭಿಪ್ರಾಯಪಟ್ಟು ಹೇಳಿದ್ದಾರೆ ಹೀಗಾಗಿ ಮಂತ್ರಶಾಸ್ತ್ರದಲ್ಲಿ ಬಂದಂತಹ ಈ ವಿಶೇಷವಾದ ಈ ಶ್ಲೋಕವನ್ನು ನಾವು ಧ್ಯಾನ ಮಾಡಿ ಆ ಡಾಕಿನಿ ಸ್ವರೂಪಳಾಗಿರಬಹುದಾದಂತಹ ಶ್ರೀಮಾತೆಗೆ ವಂದಿಸೋಣ ಗ್ರೀವಕೂಪೇ ವಿಶುದ್ಧೌ ನೃಪದ ಕಮಲೇ ಶ್ವೇತರಕ್ತಾಂ ತ್ರಿನೇತ್ರಾಂ ಹಸ್ತೈಹಿ ಖಟ್ವಾಂಗ ಖಡ್ಗೌ ತ್ರಿಶಖಮಪಿ ಮಹಾಚರ್ಮ ಸಂಧಾರಯಂತೀಂ ವಕ್ತ್ರೇಣೈಕೇನ ಯುಕ್ತಾಂ ಪಶುಜನ ಭಯದಾಂ ಪಾಯಸಾನ್ನೈಕ ಸಕ್ತಾಂ ತ್ವಕ್ಸ್ಥಾಂ ವಂದೇ ಅಮೃತಾದ್ಯೈಹಿ ಪರಿವೃತಂ ವಪುಷಂ ಡಾಕಿನೀಂ ವೀರವಂದ್ಯಾಂ ಹೀಗೆ ಈ 10 ಯಾವ ನಾಮಗಳನ್ನು ಈಗ ನಾವು ಚಿಂತನೆ ಮಾಡ್ತಾ ಬಂದ್ವಿ ಆ 10 ನಾಮಗಳು ಈ ಶ್ಲೋಕದಲ್ಲೂ ಅಡಕವಾಗಿದೆ ಮಂತ್ರಸ್ವರೂಪವಾಗಿದೆ ಇದು ಹೀಗಾಗಿ ಇದಕ್ಕೆ ಪ್ರಾರಂಭದಲ್ಲಿ ಶ್ರೀಮಾತ್ರೇ ನಮಃ ಕೊನೆಯಲ್ಲಿ ಶ್ರೀಮಾತ್ರೇ ನಮಃ ಅಂತ ಹೇಳಿ ಅನುಸಂಧಾನ ಮಾಡಿದರೆ ಇದೊಂದು ವಿಶೇಷವಾದಂಥ ಫಲವನ್ನು ಕೊಡಲಿದೆ ಇಂತಹ ಡಾಕಿನಿ ಸ್ವರೂಪಳಾದ ಶ್ರೀಮಾತೆಗೆ ವಂದಿಸಿ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ